ಮರಳಿ ಮಮತೆಯೆಡೆಗೆ ಕರುಳು ಕರೆವ ಕಡೆಗೆ ತಾಯೆ ಬರಲೆ ನಿನ್ನ ಮಡಿಲಿಗೆ ಓ ಮರಳಿ ಬರಲೆ ನಿನ್ನ ಒಡಲಿಗೆ ಸಾಗಿರುವ ಹಾದಿ ಬಲು ದೂರ ಈ ವಿರಹ ನೋವು ಬಲು ಭಾರ ದಾರಿ ತೋರುವವರ ಕಾಣೆ ನಿನ್ನೆಡೆಗೆ ನಿನ್ನ ಸೇರು ತವಕ ಒಂದೇ ಅಡಿಗಡಿಗೆ ನನ್ನೇ ನಾನು ಮರೆತಿರುವೆ ಎಲ್ಲೆಲ್ಲೂ ನಿನ್ನ ಅರಸಿರುವೆ ಬೆಳಕನ್ನು ತೋರಿ ಸೆಳೆಯುವೆಯ ಮಮತೆಯ ಮಾರ್ದನಿ ಮೊಳಗಿಸೆಯ ಕನಸಲು ನೆನಪಲು ನೆಪದಲು ಬಂದು ನಿನ್ನ ತೋರಿಸೆಯ ಸೇರಲು ಹಾರುವ ಹಕ್ಕಿಯು ಮರಳುತ್ತಿದೆ ಒಡಲಿಗೆ ಮರಳಿದ ಕಥೆಗಳ ಕೂಡಿಸಿ ಹೇಳುತ್ತಿದೆ ನನ್ನೆ ನಾನು ಮರೆತಿರುವೆ ಎಲ್ಲೆಲ್ಲೂ ನಿನ್ನೆ ಅರಸಿರುವೆ ಬೆಳಕನ್ನು ತೋರಿ ಸೆಳೆಯುವೆಯ ಮಮತೆಯ ಮಾರ್ಧನಿ ಮೊಳಗಿಸೆಯ ಕನಸಲು ನೆನಪಲು ನೆಪದಲು ಬಂದು ನಿನ್ನ ತೋರಿಸೆ ದಿನ ಇದೇ ಆಯ್ತು ನಿನ್ಗೋಳು ಏನ್ ಏ ಎಂತಿದ್ಯ ತಿನ್ನಕೇನ್ ರೋಗನ ನಾನೇ ತಿನ್ಸಕ್ ನೀನೇನ್ ಚಿಕ್ಕ ಮಗುನ ತಿಂದ ಸಾಯಿ ಇಲ್ಲ ಅಂದ್ರೆ ನಾನೇ ಸಾಯಿಸ್ಬಿಡ್ತೀನಿ ಮುದಿ ಗುವೆ ಅವನ್ ಬಂದಾಗ ಏನಾದ್ರೂ ನನ್ ಮೇಲೆ ಚಾಡಿ ಎಳೆದೋ ಕಪ್ ಕಪಾಳಕ್ಕೆ ಬಾರಿಸ್ತೀನಿ ನಿಂಗಮ್ಮ ನಿಂಗಮ್ಮ ನೀವು ನಾಳೆಯಿಂದ ಕೆಲ್ಸಕ್ಕೆ ಬರಬೇಡಿ ಯಾಕೆ ಏನಾಯ್ತು ಬುದ್ಧಿ ಬೇಡ ಬರಬೇಡಿ ಯಾಕೆ ಕೆಲ್ಸ ಚೆನ್ನಾಗಿ ಮಾಡ್ತಾ ಇಲ್ವಾ ಮನೇಲೆಲ್ಲ ಕೆಲ್ಸ ನಾನೊಬ್ಳೇ ಮಾಡ್ತಾ ಇದ್ದೀನಿ ಜೊತೆಗೆ ಆ ರೂಮಲ್ಲಿರೋ ಮೆಂಟಲ್ನು ನಾನೇ ನೋಡ್ಕೊತಾ ಇದ್ದೀನಿ ನೀನ್ ಕೊಡೋ ಸಂಬಳಕ್ಕಿಂತ ನಾನ್ ಮಾಡೋ ಚಾಕ್ರಿನೇ ಜಾಸ್ತಿ ನಾವು ನಿಮ್ಮನ್ನ ನಂಬಿ ಒಬ್ರನ್ನ ನೋಡ್ಕೊಳಕ್ಕೆ ಅಂತ ಬಿಟ್ಟು ಹೋದ್ರೆ ಅದು ನಿಮ್ ಜವಾಬ್ದಾರಿ ಆಗಿರ್ಬೇಕು ಬರೀ ದುಡ್ಡು ಕೊಟ್ರೆ ಮಾತ್ರ ಚೆನ್ನಾಗಿ ನೋಡ್ಕೋತೀವಿ ಅನ್ನೋರು ಮನುಷ್ಯರ ಮೇಲೆ ಪ್ರೀತಿ ಇರೋರಲ್ಲ ದುಡ್ಡಿನ ಮೇಲೆ ವ್ಯಾಮೋಹ ಇರೋರು ನನಗಂತವ್ರು ಬೇಡ ನೀವು ಮೊದ್ಲಿಲಿಂದ ಜಾಗ ಖಾಲಿ ಮಾಡಿ ಏನೋ ಅನ್ಕೊಂಡಿದ್ಯಾ ನನ್ನ ಕಲ್ಯಾಣ ಸಂಘದ ಅಧ್ಯಕ್ಷೆ ನಾನು ಕಾರಣ ಇಲ್ದಿರ ನನ್ನ ಕೆಲ್ಸದಿಂದ ತಗ್ದೆ ಅನ್ಕೋ ಮಗನೇ ನಮ್ಮ ಹುಡುಗರು ನಿನಗೊಂದ್ ಗತಿ ಕಾಣಿಸ್ತಾರೆ Thank you.
ಮನಸ್ಸಿಂದ ತಗ್ದೇ ಅನ್ಕೋ ಮಗನೆ, ನಮ್ಮ ಹುಡುಗರು ನಿನಗೊಂದು ಗತಿ ಕಾಣಿಸ್ತಾರೆ. ಯಾರ ನೀನ? ಸುತಾರ್. ಸುತಾರ್? ಓ, ಹಿಂದಿ ವಾಲ ಕ್ಯಾ ಕ್ಯಾ ಕರ್ನೆ ಕಾಯ ಬೆಸ್ ಸಾಲೆ? ಬ್ಯಾಗ್ ಮೇ ಕ್ಯಾ ಡಕಾಯ್ತೆ ಕ್ಯಾ ನಿಕಲ್ ಯಾಸೆ ಸಾಲೆ? ಅಗರ್ ಫಿರ್ಸೆ ಮೇರೆ ಸಾಮ್ನೆ ಆಯ್ತ ಮಾರ್ ಡಾಲುಂಗಾ. ಜಾ ಕ್ಯಾ ಬೇ ದೇಖ್ರೆ ಜಾ. ಹೇ, ಥ್ಯಾಂಕ್ಸ್ ಪ್ರಹ್ಲಾದ್. ಬಾಯ್. ಇಟ್ಸ್ ಓಕೆ. ಬಾಯ್ ಜೈ. ಏನಾದರೂ ಡೌಟ್ ಇದ್ರೆ ಕಾಲ್ ಮಾಡು. ಓಕೆ. ಹೇ, ಕೋನೆ ಬೇತು ಸಾಲೆ, ಮುಜೆ ಫಾಲೋ ಕ್ಯೂ ಕರ್ರೆ? ಮೊನ್ನೆ ನೋಡಿದ್ರೆ ಮುಸ್ಲಿಂ ಗೆಟಪ್ಪಲ್ಲಿದ್ದೆ, ಇವತ್ತು ನೋಡಿದ್ರೆ ಹಿಂದೂ ವೇಷದಲ್ಲಿದ್ಯಾ? ಕ್ಯಾ ಬಾಂಬ್ ಲಗನಕೋ ಆಯ ಕ್ಯಾ ಟೆರರಿಸ್ಟ್ ಯಾಕ್ಯಾ ಬೇತು ಸಾಲೆ? ಏನೋ ಗುರಾಯಿಸ್ತಿದ್ಯಾ? ನನಗೂ ಕನ್ನಡ ಬರುತ್ತೆ. ಮುಜೆ ಮೇರಿ ಮಾನೆ ಇಸ್ ದೇಶ್ ಕೆ ಸ್ವತಂತ್ರತಾ ಸೇನಾನಿಯೋ ಕೆ ಕಹಾನಿಯ ಸುನಾಕರ್ ಬಡಾ ಕಿಯಾ ಹೈ. ಮುಜೆ ಟೆರರಿಸ್ಟ್ ಮತ್ ಬುಲಾವ್. ಒಬ್ಬ ವ್ಯಕ್ತಿ ಈ ರೀತಿ ಸಿಕ್ಕಿದ್ದೆಲ್ಲ ತಿನ್ಕೊಂಡು ಎಲ್ಲಂದ್ರೆ ಅಲ್ಲಿ ಮಲ್ಕೋತಾನೆ ಅಂದ್ರೆ ಅದು ಟೆರರಿಸಂ ಅಲ್ಲ. ಒಬ್ಬ ಮನುಷ್ಯ ನೋವು ಕೂಡ ನಿನ್ಗೆ ಅನುಮಾನ ಬರ್ಸುತ್ತೆ ಅಂದ್ರೆ ಬಿಡಿ, ಇನ್ಮೇಲೆ ನಾನು ನಿಮ್ ಕಣ್ಣಿಗೆ ಕಾಣಿಸ್ಕೊಳಲ್ಲ. ಭಯ ಐ ಸಾರಿ, ನಿಂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ ಬಿಡಿ, ನಿಂತ್ಕೊಳ್ಳಿ. ಯಾವ್ದೋ ಮೂಡಲ್ಲಿ ಇದ್ದು ಬೈದ್ಬಿಟ್ಟೆ. ಇಲ್ಲ ಬಿಡಿ, ನಾನು ಹೊರಡ್ತೀನಿ. ನೋಡಿ, ನಾನು ಬೈದಿದ್ದೀನಿ, ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ನಂದೇ ತಪ್ಪು. ಪ್ಲೀಸ್ ಬನ್ನಿ ನಮ್ಮ ಮನೆಗೆ, ಹೋಗೋಣ. ಬನ್ನಿ ಭಯ್ಯ, ಪ್ಲೀಸ್. ನೀವ್ಯಾರು? ಯಾಕೆ ಎಲ್ಲಂದ್ರೆ ಅಲ್ಲಿ ಮಲ್ಕೋತಿದ್ದೀರಾ? ನಿಮ್ ಪ್ರಾಬ್ಲಮ್ ಏನು?
ನೀವೆಲ್ಲಿಂದ ಬಂದಿರೋದು? ನಿಮ್ಮ ಹೆಸರೇನು? ಪಂಜಾಬಿಂದ ಬಂದಿದ್ಯಾ? ನೀನು ನಿಮ್ಮ ತಾಯಿ ಚಿಕ್ಕ ವಯಸ್ಸಲ್ಲೇ ದೂರ ಆಗಿದ್ದೀರಾ. ಪಂಜಾಬಲ್ಲಿ ಎಲ್ಲ ಕಡೆ ಹುಡುಕಿ ಈಗ ಕರ್ನಾಟಕಕ್ಕೆ ಬಂದಿದ್ಯಾ. ನಿನಗೆ ನನ್ನ ಕಡೆಯಿಂದ ಸಹಾಯ ಆಗಬೇಕು. ಮಾಡೋಣ ಬಿಡು. ನಿಮ್ಮ ತಾಯಿದು ಯಾವುದಾದ್ರು ಫೋಟೋ ಇದೆಯಾ? ಏನು ಭಯ, ಮುಖ ಪೂರ್ತಿ ಅಳಿಸೋಗಿದೆ, ಹೇಗೆ ಗುರ್ತಿಡಿಯೋದು? ಹೋಗ್ಲಿ, ಅವ್ರು ಹೇಗಿದ್ರು ಅಂತ ಆದರೂ ಹೇಳಿ. ನಮ್ಮಮ್ಮ ಬಲಗಡೆಗೆ ಸೆರಗಾಗ್ತಾಯಿದ್ರು, ಕೂದಲು ಉದ್ದಕ್ಕೆ ಬಿಟ್ಟಿದ್ರು, ಹಣೆ ತುಂಬ ಬಿಂದಿ ಇಡ್ತಾಯಿದ್ರು. ಎಲ್ಲ ಹೆಂಗಸರು ಕಾಮನಾಗಿ ಹಾಗೆ ಇರ್ತಾರೆ ಭಯ್ಯ. ಹೋಗ್ಲಿ, ಈ 14 ವರ್ಷ ಹುಡುಕಾಟದಲ್ಲಿ ಪೊಲೀಸ್ ಕಂಪ್ಲೇಂಟ್ ಏನು ಕೊಟ್ಟಿಲ್ವಾ? ಅವ್ರು ಹುಡುಕ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಸರಿ ಬಿಡಿ, ನಾಳೆಯಿಂದ ನಾವೇ ಹುಡ್ಕೋಣ. ಕೊಡಿ ಆ ಬ್ಯಾಗ್, ಕೊಡಿ, ಒಳಗಡೆ ಇಡ್ತೀನಿ. ಇಲ್ಲ, ಈ ಬ್ಯಾಗ್ ನಂಗೆ ತುಂಬ ಪರ್ಸ್ನಲ್ಲು, ಇದರಲ್ಲಿ ಏನಿದೆ ಅಂತ ಯಾವತ್ತೂ ಕೇಳಕ್ಕೆ ಹೋಗ್ಬಿಡಿ. ಇದು ಯಾವಾಗಲೂ ನನ್ನ ಜೊತೆಗೆ ಇರುತ್ತೆ. ಹ್ಞೂ, ಸಿಮಿಲರ್ಲಿ ಆ ರೂಮ್ ಅಂದರೆ ಕೂಡ ನಂಗೆ ತುಂಬ ಪರ್ಸ್ನಲ್ಲು, ಅದರೊಳಗಡೆ ಏನಿದೆ ಅಂತ ಯಾವತ್ತೂ ಕೇಳಕ್ಕೆ ಹೋಗ್ಬಿಡಿ. ಅದೊಂದು ಜಾಗ ಬಿಟ್ಟು ಮಿಕ್ಕಿದ ಪೂರ್ತಿ ಮನೆಯಲ್ಲೇ ಯೂಸ್ ಮಾಡ್ಕೊಳ್ಳಿ. ಲೆಟ್ಸ್ ರೆಸ್ಪೆಕ್ಟ್ ಈಚ್ ಅದರ್ಸ್ ಪ್ರೈವಸಿ. ಸರಿ, ಮತ್ತು ನೀವೇನು ಕೆಲಸ ಮಾಡೋದು? ನಾನು IAS ಪ್ರಿಪೇರ್ ಆಗ್ತಿದ್ದೀನಿ. ಹ್ಞೂ, ಮತ್ತೆ ನಮ್ಮೂರು ಇಷ್ಟ ಆಯ್ತಾ? ಹಾಂ, ಆದರೆ ಮರಗಳು ಜಾಸ್ತಿ ಇಲ್ಲ ಇಲ್ಲಿ. ಓ, ನಿನಗೂ ಮರಗಳಂದರೆ ಇಷ್ಟನಾ? ಸರಿ ಬಾ, ನನ್ನ ಫೇವ್ರೆಟ್ ಪ್ಲೇಸ್ ಕರ್ಕೊ ಹೋಗ್ತೀನಿ. ಹೇಯ್, ನೀನು ಯಾಕೆ ಕೈ ಮೇಲೆ ಸುತಾರ್ ಅಂತ ಬರ್ಕೊಂಡಿದ್ಯಾ? ನಿಮ್ಮಮ್ಮ ನಿನ್ನ ಸುತಾರ್ ಅಂತ ಕರೀತಿದ್ರಾ? ಇಲ್ಲ, ನಮ್ಮಪ್ಪ ಒಬ್ಬರು ಕಾರ್ಪೆಂಟರು, ಕಾರ್ಪೆಂಟರ್ನ ಹಿಂದಿಲಿ ಸುತಾರ್ ಅಂತಾರೆ. ನಮ್ಮಪ್ಪ ಕತ್ತರಿಸಿ ಬಿದ್ದಿರೋ ಮರದಲ್ಲಿ ಅಂದವಾಗಿ ಕೆತ್ತನೆ ಮಾಡ್ತಿದ್ರು, ಅದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಅದಕ್ಕೆ ನಮ್ಮ ಕಸಬನ್ನೇ ನನ್ನ ಕೈ ಮೇಲೆ ಕೆತ್ತನೆ ಮಾಡ್ಕೊಂಡಿದ್ದೀನಿ. ನಿಜ, ನಾವು ಮಾಡೋ ಕೆಲಸ ಯಾವುದೇ ಇರಲಿ ಭಯ್ಯ, ಅದು ನಮ್ಗೆ ಹೆಮ್ಮೆ ಅನಿಸ್ಬೇಕು. ಈಗ ನೋಡಿ, IAS ಆಗಬೇಕನ್ನೋದು ನನ್ನ ಗೋಲು. ಎಕ್ಸಾಮ್ ಮುಗ್ದೋಗಿದೆ, ಆದರೂ ನಾನು ಇನ್ನೂ ಓದ್ತಾನೆ ಇದ್ದೀನಿ. ಆ ಥರ ನಿಮ್ಗೆ ಯಾವುದು ಗೋಲಿಲ್ವ ಭಯ್ಯ? ಮತ್ತೆ ನಮ್ಮಮ್ಮ ನಾನು ಒಪ್ಕೋಬೇಕು. ಓ, ಯಾವುದೋ ಇದ್ರಲ್ಲಿ ಮರ್ತದೆ ಭಯ್ಯ. ನಾಳೆ ಒಬ್ಬರು ಮೀಟ್ ಮಾಡಿಸ್ತೀನಿ, ಅವ್ರಿಗೆ ತುಂಬ ಕಾಂಟ್ಯಾಕ್ಟ್ಸ್ ಇದೆ, ನಮ್ಗೆ ಹುಡುಕಕ್ಕೆ ಹೆಲ್ಪ್ ಆಗ್ಬೋದು. ಮಾ, ಊಟ. ಅವನ ಹೆಸರು ಉಗ್ರ ಅಂತ, ಹೆಸ್ರಿಗೆ ತಕ್ಕಂಗೆ ಆಡ್ತಾನೆ, ಸುಮ್ಮ ಸುಮ್ಮನೆ ಎಲ್ಲದಕ್ಕೂ ಕೋಪ ಮಾಡ್ಕೋತಾನೆ. ನೀನು ನೋಡಿದ್ರೆ ಅಮಾಯಕ, ನೀನೇನು ಮಾತಾಡಬೇಡ, ನಾನೇ ಮ್ಯಾನೇಜ್ ಮಾಡ್ತೀನಿ. ನನ್ನ ಮಕ್ಕಳ ಟೈಮ್ ಕರೆಕ್ಟಾಗಿ ಕೆಲಸ ಮುಗಿಸೋಕ್ಕಾಗಲ್ಲ, ಹಣ ಸಂಬಳ ಹಣ ಸಂಬಳ ಅಂತ ಬರ್ತೀರಾ, ಇನ್ನೊಂದು ಸಲ ಸಹಾಯ ಮಾಡಿ ಅಂತ ಬನ್ನಿ. ಆಗಿದೆ ನಿಮಗೆ ಹುಚ್ಚಡ್ಸಿ ನನ್ನ ಮಕ್ಕಳ. ಹೇ, ಏನಾ ಅಣ್ಣ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಲವ್, ನೀನು IAS ಆಫೀಸರ್ ಕಣೋ, ನೀನು ನಮಗೆಲ್ಲ ಹೆಲ್ಪ್ ಮಾಡಬೇಕು, ನಾವಲ್ಲ. ಇನ್ನೂ IAS ಆಗಿಲ್ವಲ್ಲ ಅಣ್ಣ, ಆ್ಯಕ್ಚುಲಿ ನನಗಲ್ಲ, ಇವನಿಗೆ ಹೆಲ್ಪ್ ಬೇಕಾಗಿರೋದು. ಸರಿ, ಬನ್ನಿ ಒಳಗೆ ಹೇಳ್ರಪ್ಪ, ಏನು ನಿಮ್ಮ ಪ್ರಾಬ್ಲಮ್ಮು? ಅಣ್ಣ,
ಇವನು ಇವ್ರ ತಾಯಿನ ಹುಡ್ಕೊಂಡು ಪಂಜಾಬಿಂದ ಬಂದಿದ್ದಾನೆ. ಚಿಕ್ಕ ವಯಸ್ಸಲ್ಲೇ ಇವನು ಇವ್ರ ತಾಯಿ ದೂರ ಆಗಿದ್ದಾರೆ. ಅವ್ರನ್ನ ಹುಡ್ಕೊಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿಕೊಡಿ. ವಾವ್, ಪಂಜಾಬಲ್ಲಿ ಕಳ್ಕೊಂಡಿರೋದೆಲ್ಲ ಕರ್ನಾಟಕದಲ್ಲಿ ಸಿಗುತ್ತಾ? ಶಬಾಶ್. ಆಗಲ್ಲ ಅಣ್ಣ, ಅವರಮ್ಮ ಕರ್ನಾಟಕದವರು, ಅವರಪ್ಪ ಪಂಜಾಬಿ, ಅವರು ಕಾರ್ಪೆಂಟ್ರಂತೆ. ಕೆಲಸದ ಮೇಲೆ ಇಲ್ಲಿ ಬಂದಾಗ ಅವರಿಬ್ಬರಿಗೂ ಲವ್ ಆಗಿದೆ. ಇಬ್ಬರಿಗೂ ಮದುವೆ ಆಗಿ ಅವ್ರು ಇವ್ರ ಜೊತೆ ಪಂಜಾಬ್ಗೆ ಹೋದ್ರಂತೆ. 5 ವರ್ಷದಿಂದ ಪಂಜಾಬಲ್ಲಿ ಹುಡುಕಿದ್ದಾನೆ. ಅವ್ರು ಕರ್ನಾಟಕದವರಲ್ವಾ, ಅದಕ್ಕೆ 1-6 ವರ್ಷದಿಂದ ಅಲ್ಲಿ ಹುಡುಕ್ತಿದ್ದಾನೆ. ಸರಿ, ಫೋಟೋ ಏನಾದರೂ ಇದೆಯಾ? ಇದೆ ಅಣ್ಣ, ಜರ ಅವ್ರ ಫೋಟೋ ಕೊಡು. ಲವ್, ಇದ್ರಲ್ಲಿ ಪಿಂಡ ಏನೋ ಗೊತ್ತಾಗತ್ತೆ? ಇದ್ರ ಮುಖ ಎಲ್ಲ ಅಳ್ಸೋಗಿದೆ. ಬೇರೆ ಯಾವ್ದಾದ್ರು ಫೋಟೋ ಇದ್ರೆ ಕೊಡು. ಪಂಜಾಬ್ ಅಂತೆ, ಕರ್ನಾಟಕ ಅಂತೆ, ಅಪ್ಪ ಅಮ್ಮ ಲವ್ ಸ್ಟೋರಿ ಅಂತೆ. ಹಾ, ಯಾರ ಹತ್ರ ಹೇಳ್ತಾ ಇದ್ರೆ ಕತೆಗಳನ್ನೆಲ್ಲ? ಎಷ್ಟು ನೋಡಿಲ್ಲ ಅಣ್ಣ, ಅವರಮ್ಮ ದಿದ್ದಿದ್ದು ಒಂದೇ ಒಂದು ಫೋಟೋ. ಹಂಗೆಸ್ತ್ರೆ ಅವ್ನಿಗೆ ಬೇಜಾರಾಗಲ್ವಾ? ಲವ್, ಅವನಿಗೆ ಬೇಜಾರಾಗಿದ್ರೆ ನಾನಾಗ ಮಾಡಿದ ತಕ್ಷಣನೇ ಎಗ್ರಿ ಒಂದು ಒದಿತಿದ್ದ. ಅವನು ನಾಟಕ ಮಾಡಿಕೊಂಡು ಬರೀ ಊಟಕ್ಕಂತ ನಿಮ್ಮ ಮನೆ ಸೇರ್ಕೊಂಡಿದ್ದಾನೆ. ಮೊದಲು ಅವನ್ನ ಮನೆಯಿಂದ ಆಚೆ ಕಳಿಸು. ಇಲ್ಲ ಅಣ್ಣ, ಅವನ ಮಾತಲ್ಲಿ ಸತ್ಯ ಇದೆ. ನನ್ನ ನಂಬಿ ಹೆಲ್ಪ್ ಮಾಡಿ ಪ್ಲೀಸ್. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಸರಿ, ನಿನಗೋಸ್ಕರ ಏನೋ ಒಂದು ಮಾಡ್ತೀನಿ. ಆದರೆ ಸಂಜೆ ನಮ್ಮ ಗೆಸ್ಟ್ ಹೌಸ್ ಹತ್ರ ಗುಂಡು ತುಂಡ್ಗೆಲ್ಲ ರೆಡಿ ಮಾಡ್ಕೊಳ್ಳಿ, ಎಲ್ಲ ಅಲ್ಲೇ ಮಾತಾಡೋಣ. ತಗೊಳ್ಳಿ ಆಫೀಸರ್. ಇಲ್ಲ, ನಾನು ಕುಡಿಯಲ್ಲ. ಅಟ್ಲೀಸ್ಟ್ ಸೈಡ್ಸ್ ಅದು ತಗೊಳ್ಳಿ ಆಫೀಸರ್. ಏಯ್, ನಾನು ನಿಂಗೆ ಹೇಳಿಲ್ಲೋ ಪ್ರಹ್ಲಾದ, ಅವನು ಬರೀ ಊಟಕ್ಕೆ ಬಂದಿರೋದು ಅಂತ. ಅವನಿಗಷ್ಟೆಲ್ಲ ಅವಮಾನ ಮಾಡ್ತಾಯಿದ್ರು, ಕೋಪನು ಪಟ್ಕೊತ ಇಲ್ಲ, ರಿಯಾಕ್ಟು ಮಾಡ್ತಾ ಇಲ್ಲ. ಅಂದರೆ ಅವನು ಬೇರೆ ಏನೋ ಪ್ಲ್ಯಾನಲ್ಲಿದ್ದಾನೆ ಪ್ರಹ್ಲಾದ. ಮೊದಲು ಅವನ ಮನೆಯಿಂದ ಆಚೆ ತಳ್ಳು. ಏ ಅಣ್ಣ, ಹೋ, ನಿಂಗೆ ಯಾಕೆ ಎಲ್ಲದಕ್ಕೂ ಕೋಪ ಬರುತ್ತೆ ಅಂದ? ಬರೀ ನಿಷ್ಕಲ್ಮಶ ಮನಸ್ಸಿರೋರು ಮಾತ್ರ ಬೇಗ ಕೋಪ ಪಟ್ಕೊತಾರೆ. ಈ ಕ್ರಿಮಿನಲ್ಗಳು ಸೈಲೆಂಟಾಗಿದ್ದು ಎಲ್ಲ ಕೆಲಸ ಮುಗಿಸ್ಕೊಂಬಿಡ್ತಾರೆ ನೋಡು. ಅವನ ಥರ ಅವನಿಗೇನು ಮಾಡಿದ್ರು ಕೋಪನೂ ಬರಲ್ಲ, ರಿಯಾಕ್ಟು ಮಾಡಲ್ಲ. ಇವತ್ತು ಯಾಕೋ ಟೈಮ್ ಸರಿಲ್ಲ ಅನ್ಸುತ್ತೆ, ನೆಕ್ಸ್ಟ್ ಟೈಮ್ ಮಾತಾಡೋಣ ಬಿಡಿ. ಯಾಕೆ ಭಯಪಡ್ತಾ ಇದೆಯಾ? ಇಲ್ಲಿ ಕೂತ್ಕೋ. ಇಲ್ಲ ಬಿಡಿ, ಜೋರ ಕೂತ್ಕೋ. ಮರಿ ಅವನಿಗೇನು ಭಯಪಡ್ತಾ ಇದೀಯ ನೀನು? ಇಲ್ಲ. ಏನು ಮಾಡ್ಕೊತಾನ ಅವನು? ಬಿಡಿ ಅಣ್ಣ. ಇಲ್ಲ ಬಿಡಿ ಅಣ್ಣ, ಬಿಡಿ. ಈ ಬೆಂಕಿ ನಿಮ್ಮ ಕಣ್ಗೆ ಬರೀ ಉರಿತಿದೆ ಅಷ್ಟೇ, ಆದರೆ ನನಗೆ ಕಿರುಚಿ ಕತೆ ಹೇಳು ಅಂತ ಕರೀತಿದೆ. ಸುಮಾರು 14 ವರ್ಷಗಳ ಹಿಂದೆ ಪಂಜಾಬ್ನ ಒಂದು ಕುಗ್ರಾಮದಲ್ಲಿ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಿದ್ರು. ಆ ಆಟದ ಉದ್ವೇಗದಲ್ಲಿ ಒಬ್ಬ ಹುಡುಗ ಒಂದು ಹುಡುಗಿಗೆ ಹೊಡೆದ. ದುರಾದೃಷ್ಟವಶಾತ್ ಅವಳಿಗೆ ರಕ್ತ ಬಂದ್ಬಿಡ್ತು. ಆದರೆ ಅವಳು ಮೇಲ್ಜಾತಿಗೆ ಸೇರಿದವಳು ಅಂತ ಅಲ್ಲಿರೋ ಮಕ್ಕಳಿಗೆ ಗೊತ್ತಿರಲಿಲ್ಲ. ಆಡೋ ಮಕ್ಕಳಿಗೆ ಜಾತಿಲಿ ಭೇದ ಭಾವ ಮಾಡಬೇಕು ಅಂತ ಹೇಗೆ ತಾನೇ ಗೊತ್ತಾಗುತ್ತೆ? ಆದರೆ ಆವತ್ತು ಊರಿನ ಜನ ಎಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ರು. ಅಗರ್ ಇನ್ ಲೋಗೋ ಕೋ ಏಸೆ ಹಿ ಚೋಡ್ ದಿಯಾ ತೋ ಆಜ್ ಇನ್ಹೋನೆ ಬಚ್ಚೋ ಕೋ ಮಾರಾ ಹೈ ಕಲ್ಯೆ ಹಮೇ ಭಿ ಮಾರ್ ಡಾಲೆಂಗೆ ಇಸ್ ನೀಚ ವರ್ಗ ಕೆ ಲೋಗೋ ಕೋ ಗಾಂವ್ ಮೇ ರಹನೆ ಕೆ ಲಿಯೆ ಜಗಹ ನಹೀ ದೇನಾ ಚಾಹಿಯೆ. ಅಭಿ ಭಿ ಕ್ಯಾ ಸೋಚ್ ರಹೇ ಹೋ? ಉಠೋ,
हम सब एक होकर उनको दिखाते हैं कि हम कौन है। ಒಬ್ಬ ಮೂಢನ ಮಾತಿಗೆ ಸ್ಪಂದಿಸಿ ಭಾವೋದ್ವೇಗಕ್ಕೊಳಗಾಗಿ ಆ ಊರಿನ ಜನ ಎಲ್ಲ ಸೇರಿ ಆ ಹುಡುಗನ ಕುಟುಂಬದ ಮೇಲೆ ಆಕ್ರಮಣ ಮಾಡಿದ್ರು. ಅಸಹಾಯಕ ಸ್ಥಿತಿ, ಉಸಿರಾಡದ ಪರಿಸ್ಥಿತಿ, ಘೋಷಣೆಯಾಗದ ಯುದ್ಧದಲ್ಲಿ ಪಾಲ್ಗೊಂಡಂತಿತ್ತು. ಜನರ ಭ್ರಮೆ ಭೀಕರವಾಗಿ ಆ ಹುಡುಗನ ಗುಡಿಸಲಿಗೆ ಬೆಂಕಿ ಹಚ್ಚಿ ಸುಡುಗಾಡಾಗಿ ಮಾಡಿದ್ರು. ಅಲ್ಲಿಗೆ ಅವರ ಆರದ ಕಿಚ್ಚಿನ ಕಾವು ಒಂದು ದುರಂತ ಕೃತ್ಯಕ್ಕೆ ದಾರಿ ಮಾಡಿತು. ಆ ಭೀಕರ ದುರಂತದಲ್ಲಿ ಒಬ್ಬ ಆ ಹುಡುಗನ ತಂದೆಯನ್ನ ಕೊಲೆ ಮಾಡ್ದ. ತಂದೆಯ ಸಾವು ತಾಯಿಯ ಅಳಲನ್ನು ಕಂಡ ಆ ಮುಗ್ಧ ಮೃಗನಾಗಿ ಎದ್ದ. ಅವನ ಗುರಿಯನ್ನು ಆ ಒಬ್ಬನ ಮೇಲಿಟ್ಟ. ಬಡಗಿಯ ಕೊಡಲಿಯನ್ನು ಕೈಗೆತ್ತಿಕೊಂಡ. ಒಮ್ಮೆಲೆ ಉಲ್ಕೆಯಂತೆ ಅವನ ಮೇಲೆ ಹಾರಿದ. तुम्हारे बेटे ने उसे मार दिया. उन राक्षसों की नजर हम पर पड़ने से पहले हम भाग जाते हैं. ನಾನು ಮಾಡಿರೋ ಕೊಲೆ ತಪ್ಪು ಅಂದ್ಕೊಂಡು ನಮ್ಮ ಊರಿನ ಜನ ಎಲ್ಲ ಸೇರಿ ನಮ್ಮಮ್ಮನ ಕರ್ಕೊಂಡು ಊರು ಬಿಟ್ರು. ನನ್ನ ಬಾಲಾಪರ ಅಧಿಕಾರ ಗೃಹಕ್ಕೆ ಹಾಕಿದ್ರು. ನಾನು ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಬಂದೆ. ಆ ಒಂದು ಕ್ಷಣ ನಾನು ಕೋಪ ಪಡೆದೇ ಇದ್ದಿದ್ರೆ ನನ್ನ ತಾಯಿ ಆದರೂ ನನ್ನ ಜೊತೆಗಿರೋರು. ಆ ಒಂದು ಕ್ಷಣದ ತಪ್ಪಿಗೆ 14 ವರ್ಷದಿಂದ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನನ್ ಮಾಡಿರೋ ಕೊಲೆಯಿಂದ ನನ್ನ ತಪ್ಪರವಾಗ್ಲಿ ಅಂತ ಅವನ ಬುರುಡೆನ ನನ್ನ ಜೊತೆಗೆ ಇಟ್ಕೊಂಡು ಓಡಾಡ್ತಿದ್ದೀನಿ. ನನ್ನ ಕಥೆಯಿಂದ ಆದರೂ ನೀನು ಬದಲಾಗ್ತೀಯ ಅಂತ ಈ ಬುರುಡೆನ ಬೆಂಕಿಗೆ ಆಹುತಿ ಮಾಡ್ತಿದ್ದೀನಿ.
ಆ ಒಂದು ಕಹಿ ಘಟನೆ ನನ್ನಲ್ಲಿರೋ ಕೋಪನ ಕಡಿಮೆ ಮಾಡ್ತು. ಅವತ್ತು ನಾನು ನಿಂಗೆ ಕೋಪದಲ್ಲಿ ಹೊಡೆದಿಲ್ಲ ಪ್ರಹ್ಲಾದ, ನನ್ನ ನೋವಿನ ಭಾವನೆನ ರೀತಿ ವ್ಯಕ್ತಪಡಿಸ್ದೆ ಅಷ್ಟೆ. ಉಗ್ರ ಅವರೇ, ಒಂದು ಸಲ ಕೋಪ ಪಡೋಕ್ಕೂ ಮುಂಚೆ ನನ್ನ ಪರಿಸ್ಥಿತಿನ ನೆನಪಿಸ್ಕೊಳ್ಳಿ. ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ನನಗೆ ಸಹಾಯ ಮಾಡ್ತೀರಾ ಅಂತ ಅನ್ನಿಸ್ತಿಲ್ಲ. ನಾನಿನ್ನು ಹೊರಡ್ತೀನಿ. ನಾನು ನಿನ್ಗೆ ಸಹಾಯ ಮಾಡ್ತೀನಿ, ಆದರೆ ನನಗೊಂದು ಸಣ್ಣ ಡೌಟು. ನೀನು ಹೇಗೆ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯ? ನಮ್ಮಮ್ಮ ಕನ್ನಡದವರೇ ಅಲ್ವಾ, ಚಿಕ್ಕ ವಯಸ್ಸಿಂದ ಕನ್ನಡ ಹೇಳ್ಕೊಟ್ಟಿದ್ದಾರೆ. ಏನಣ್ಣ, ಎಷ್ಟು ಹುಡುಕಿದ್ರು ಸಿಗ್ತಾನೇ ಇಲ್ಲ, ಏನು ಮಾಡೋದು? ಅಲ್ಲ, ಒಂದು ಯೋಚನೆ ಮಾಡು. ಇವನೇಗ ಅವ್ರ ಅಮ್ಮನ ಹುಡುಕ್ತಾ ಇದ್ದಾನ, ಅವ್ರ ಅಮ್ಮನೂ ಇವನ್ನ ಹಾಗೆ ಹುಡುಕ್ತಾ ಇರ್ಬೋದಲ್ಲ. ಹಾಗಾಗಿಲ್ಲ ಅಂದರೆ ಒಂದು ಅವ್ರ ಅಮ್ಮ ಸತ್ತೋಗಿರಬೇಕು, ಇಲ್ಲ ಅವ್ರ ಅಮ್ಮ ಯಾರನ್ನ ಕರ್ಕೊಂಡು ಓಡೋಗಿರಬೇಕು. ಏಯ್, ನೀನು ಇಷ್ಟು ಚೀಪ್ ಹಾಕಿ ನಿಂತು ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ಮೇಲೆ ನೀನು ಇನ್ವಾಲ್ವ್ ಆಗಕ್ಕೆ ಹೋಗ್ಬೇಡ, ನಾವೇ ಹುಡ್ಕೋತೀವಿ. ಲೋ ಪ್ರಹ್ಲಾದ, ಆಗಲ್ಲ ಕಣು, ನಿಂತ್ಕೊಳ್ಳು. ಒಂದು ವಾರದಿಂದ ನೋಡ್ತಿದ್ದೀನಿ, ಯಾಕೆ ಪ್ರಹ್ಲಾದ ಡಲ್ಲಾಗಿದೆಯಾ? ಇಲ್ಲ, ಏನೂ ಇಲ್ಲ. ಪರವಾಗಿಲ್ಲ, ಹೇಳು ಏನಾಯಿತು? ಇಲ್ಲ, ಏನೂ ಇಲ್ಲ. ಉಗ್ರ ಏನಾದರೂ ಅನ್ನ, ಇಲ್ಲ ಅವ್ನು ನಮ್ಮ ಜೊತೆಗೆ ಬರ್ತಿಲ್ಲ ಅಂತ ನಿನಗೆ ಬೇಜಾರ? ಬಿಡು, ಅವ್ರಿಗೂ ಕೆಲಸಗಳಿರುತ್ತೆ. ಇನ್ನು ಸ್ವಲ್ಪ ದಿನಾನೇ ನಮ್ಮಮ್ಮ ನನಗೆ ಸಿಕ್ಬಿಡ್ತಾರೆ. ನೀನು ಹೇಳಿದ ಘಟನೆ ಪ್ರಕಾರ ನಿಮ್ಮೂರಿನ ಜನ ಎಲ್ಲ ಭಯದಲ್ಲಿ ಊರು ಖಾಲಿ ಮಾಡಿ ಸಂಪಂಗಿಪುರದಲ್ಲಿ ಜೋಪಡಿಗಳು ಹಾಕೊಂಡು ಜೀವನ ಮಾಡ್ತಿದ್ರಂತೆ. ನನ್ನ ಜರ್ನಲಿಸ್ಟ್ ಫ್ರೆಂಡ್ ಮುಖಾಂತರ
ಡೀಟೇಲ್ಸ್ ಕಲೆಕ್ಟ್ ಮಾಡಿದೆ. ಅಲ್ಲಿ ಹೋಗಿ ಭೇಟಿ ಮಾಡಿ ಜ್ವರ ಅವ್ರು ಗೊತ್ತಾ ಅಂದೆ. ಅವರೆಲ್ಲ ನಿನ್ನ ಬಗ್ಗೆ ಹೇಳಿದ್ರು. ಆದರೆ ನಾನು ಹೋಗಿದ್ದ ಹಿಂದಿನ ದಿನಾನೇ ನಿಮ್ಮ ತಾಯಿ ಸತ್ತೋದ್ರಂತೆ. ಕೊನೆ ಕ್ಷಣದಲ್ಲೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ರಂತೆ. ಈ ವಿಷಯ ನೀವು ಹೆಂಗೆ ಹೇಳಬೇಕೋ ನನಗೆ ಗೊತ್ತಾಗಿಲ್ಲ ಜ್ವರವರ್. ನನ್ನ ಆ ಜಾಗಕ್ಕೆ ಕರ್ಕೊಂಡೋಗು. ಮರಳಿ ಮಮತೆ ಎಡೆಗೆ ಕರುಳು ಕರೆವಾ ಕಡೆಗೆ, ತಾಯೇ ಬರಲೆ ನಿನ್ನ ಮಡಿಲಿಗೆ. ಓ ಮರಳಿ ಬರಲೆ ನಿನ್ನ ಒಡಲಿಗೆ. ನಾನು ನಿನ್ನ ಮಗ ಬಂದಿದ್ದೀನಿ. ಒಂದೇ ಒಂದ್ಸಲ ಎದ್ದು ಜ್ವರವರ ಅಂತ ಕರೀಮ. ವಯಸ್ಸಲ್ಲೂ ಹೇಳ್ದೆ ಕೇಳ್ದೆ ಬಿಟ್ಟೋದೆ, ಈಗಲೂ ಹೇಳ್ದೆ ಕೇಳ್ದೇನೆ ಬಿಟ್ಟೋಗಿದ್ಯಾ? ಮಾಡ್ತಿರೋ ತಪ್ಪು ಅಂತ ನನಗೆ ಗೊತ್ತು. ಆದರೆ ಒಂದೇ ಒಂದ್ಸಲ ಅಮ್ಮನ ನೋಡಬೇಕು. ಜರವಾರ್ ನೋಡಬೇಕು. ಜರವಾರ್ ಅದು ನಿಮ್ಮಮ್ಮ ಅಲ್ಲ.
ನಿಮ್ಮ ತಾಯಿ ಸತ್ತಿದಾರೋ ಬದುಕಿದಾರೋ ಗೊತ್ತಿಲ್ಲ. ನಾನೀಗ ಹೇಳೋದ್ರ ಹಿಂದೆ ನನ್ನ ಸ್ವಾರ್ಥದ ಉದ್ದೇಶ ಇತ್ತು. ನಮ್ಮಮ್ಮಗೆ ನಾನು ಐ ಎ ಎಸ್ ಆಫೀಸರ್ ಆಗಬೇಕನ್ನೋದು ಅವ್ರ ಕನಸಾಗಿತ್ತು. ಅದಕ್ಕೆ ಅಂತಾನೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ರು. ಆದರೆ ಒಂದು 2 ವರ್ಷದಿಂದ ಅವ್ರ ಮೆಂಟಲಿ ಇಲ್ಲಿದ್ದಾರೆ. ಅವ್ರ ಮನಸ್ಸಲ್ಲಿ ಏನೋ ಒಂದು ನೋವಿದೆ, ಅದರಿಂದ ಅವ್ರ ಮಾತು ಕೂಡ ಕಳ್ಕೊಂಡ್ರು. ನಿಲ್ಲಕ್ಕೆ ಕಾಲಲ್ಲಿ ಶಕ್ತಿ ಕೂಡ ಇಲ್ಲ. ನಾನೀಗ ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ. ಟ್ರೈನಿಂಗ್ಗೆ ಅಂತ 15 ತಿಂಗಳು ಬೇರೆ ಸ್ಟೇಟ್ಗೆ ಹೋಗಬೇಕು. ಅವರೊಬ್ಬರನ್ನೇ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನನಗೆ ಹೋಗೋಕ್ಕೆ ಮನಸ್ಸು ಒಪ್ತಿಲ್ಲ. ಯಾರನ್ನಾದರೂ ನೋಡ್ಕೊಳ್ಳೋಕ್ಕೆ ಅಂತ ಬಿಟ್ಟು ಹೋದರೆ ಬರೀ ದುಡ್ಡಿಗೋಸ್ಕರ ನೋಡ್ಕೋತಾರಷ್ಟೇ, ಪ್ರೀತಿಯಿಂದ ಯಾರೂ ನೋಡ್ಕೊಳ್ಳಲ್ಲ. ಹೇಗೋ 14 ವರ್ಷದಿಂದ ನಿಮ್ಮ ತಾಯಿ ನಿಂಗೆ ಸಿಗಲಿಲ್ಲ, ಅವ್ರು ಸತ್ತೋದ್ರು ಅಂತ ಸುಳ್ಳು ಹೇಳಿ ನೀನು ನಮ್ಮ ತಾಯಿನ ನೋಡ್ಕೋಬೇಕಂತ ಈ ಥರ ಸುಳ್ಳು ಹೇಳಿದೆ. ಆದರೆ ನೀನು ಇಷ್ಟು ಎಮೋಷ್ನಲ್ಲಾಗಿ ಬಿಹೇವ್ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸರೋವರ್. ಐ'ಮ್ ಸಾರಿ. ನೀನೇನಾದರೂ ನನ್ನ ಜಾಗದಲ್ಲಿದ್ದು ನಾನು ಈ ರೀತಿ ಸುಳ್ಳು ಹೇಳಿದರೆ ಏನು ಮಾಡ್ತಿದ್ದೆ? ಪಕ್ಕ ಹೊಡಿತಿದ್ದೆ, ಮಿಸ್ಸೇ ಇಲ್ಲ. ನಾನು ನಿಂಗೆ ಹೊಡಿತಿರ್ಲಿಲ್ಲ ಪ್ರಹ್ಲಾದ. 14 ವರ್ಷದಿಂದ ಸುಳುವೇ ಇಲ್ಲದೆ ಇರೋಂಥ ನನ್ನ ತಾಯಿಗೋಸ್ಕರ ಹುಚ್ಚಂತರ ಹುಡುಕಿದ್ದೀನಿ. ದಾರಿ ಗೊತ್ತಿಲ್ಲ, ದಿಕ್ಸೂಚಿ ಇಲ್ಲ, ಸಿಗ್ತಾರೋ ಸಿಗಲ್ವೋ ಅನ್ನೋ ಗೊಂದಲದಲ್ಲಿ ಬಡಗಿ ಅರ್ಧಕ್ಕೆ ಕತ್ತರಿಸ್ಬಿಟ್ಟಿರೋ ಮರದ ಥರ ನನ್ನ ಬಾಳಾಗಿದೆ. ಬೀಳೋ ಆಸೆ ಇಲ್ಲ, ಆದರೆ ಎದ್ದು ನಿಲ್ಲೋ ಛಲ ಬಿಟ್ಟಿಲ್ಲ. ಇನ್ನು ಮಾತು ಬರದೆ ಜೀವ ಇರೋಂಥ ನಿನ್ನ ತಾಯಿಗೋಸ್ಕರ ನೀನು ಎಷ್ಟು ಸುಳ್ಳು ಹೇಳಿದ್ರೂ ತಪ್ಪಿಲ್ಲ ಪ್ರಹ್ಲಾದ. ಯಾಕಂದರೆ ತಾಯಿನ ಮೀರಿಸೋ ಮತ್ತೊಂದು ಅದ್ಭುತ ಇನ್ನೊಂದು ಸೃಷ್ಟಿ ಆಗಿಲ್ಲ. ತು ಚಿಂತಾ ಮತ್ ಕರೋ ದೋಸ್ತ್, ನಿನ್ನ ತಾಯಿ ಆಸೆ ಅಂತ ನಿನ್ನ ಐ ಎ ಎಸ್ ಆಗಿ ಬರೋವರೆಗೂ ನಿನ್ನ ತಾಯಿಲಿ ನನ್ನ ತಾಯಿನ ಕಾಣ್ತೀನಿ. ಯಾವ್ದೋ ಸ್ಲಮ್ ಅಲ್ಲಿ ಬಿದ್ದಿರೋ ನಿನ್ನ ಅವಳು ಸ್ವಾರ್ಥಕ್ಕೋಸ್ಕರ ಬೆಳೆಸಿದಾಳಷ್ಟೇ. Oh, my God.
La 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 la